ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆರಂಭವಾಗುತ್ತಿರುವ ಹೊಸ ಸೀರಿಯಲ್ ಬೃಂದಾವನ ಧಾರಾವಾಹಿ ಆರಂಭವಾದ ಕೆಲವೇ ದಿನಗಳಲ್ಲಿ ನಾಯಕನ ಬದಲಾವಣೆ ಮಾಡಲಾಯಿತು. ಬೃಂದಾವನ ಧಾರಾವಾಹಿಯಲ್ಲಿ ನಾಯಕ ಆಕಾಶ್ ಪಾತ್ರದಲ್ಲಿ ವಿಶ್ವನಾಥ್ ಹಾವೇರಿ ನಟಿಸ್ತಾ ಇದ್ರು. ಇದೀಗ ಅದೇ ಪಾತ್ರಕ್ಕೆ ವರುಣ್ ಆರಾಧ್ಯ ಬಂದಿದ್ದಾರೆ. ಬೃಂದಾವನ ಸೀರಿಯಲ್ ಆರಂಭವಾದ ಮೇಲೆ ಹೀರೋ ಚಿಕ್ಕ ಹುಡುಗನ ಹಾಗೆ ಕಾಣಿಸ್ತಿದ್ದಾರೆ. ಹೀರೋ ಚೇಂಜ್ ಮಾಡಿ ಅಂತೆಲ್ಲ ಕಾಮೆಂಟ್ಸ್ ಬಂದಿದ್ವು. ಹೀಗಾಗಿ ವೀಕ್ಷಕರ ಒತ್ತಾಯಕ್ಕೆ ಮಣಿದು ಹೀರೋ ಪಾತ್ರಧಾರಿಯನ್ನ ಬದಲಾವಣೆ ಮಾಡಲಾಯಿತ. ಈ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ವಿಶ್ವನಾಥ್ ಹಾವೇರಿ ಅವರಿಗೀಗ 21 ವರ್ಷ ವಯಸ್ಸು. ಸ್ನೇಹಿತರೆ, ರೀಲ್ಸ್ ಮೂಲಕವೇ ಸದ್ದು ಮಾಡಿರುವ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ವರುಣ್ ಆರಾಧ್ಯ ಈಗ ಆಕಾಶ್ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ವರುಣ್ ಅವರಿಗೆ ಈಗ 22 ವರ್ಷ ವಯಸ್ಸು. ವರುಣ್ ಆರಾಧ್ಯ ಜನ್ಮ ದಿನಾಂಕ March 31, 2001. ವರುಣ್ ಆರಾಧ್ಯ PUC ಓದಿದ್ದಾರೆ ಎನ್ನಲಾಗಿದೆ. ಸ್ನೇಹಿತರೆ, ವರುಣ್ ಆರಾಧ್ಯ ಸಿಕ್ಕಾಪಟ್ಟೆ ಜಿಮ್ ಪಿಕ್. ಪ್ರತಿನಿತ್ಯ ಇವರು ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಾರಂತೆ. ಬೃಂದಾವನ ಧಾರಾವಾಹಿಯ ಹೀರೋ ಚೇಂಜ್ ಆದ್ಮೇಲೆ ಹೀರೋ ಬದಲಾಯಿಸಬಾರದಿತ್ತು, ವಿಶ್ವನಾಥ್ ಅವರನ್ನೇ ಮುಂದುವರಿಸಬೇಕಿತ್ತು ಎಂದೆಲ್ಲ ಕಾಮೆಂಟ್ಸ್ ಕೂಡ ಲಭ್ಯವಾಗುತ್ತಿದೆ. ಚಿಗುರು ಮೀಸೆಯ ಹುಡುಗ ಅಂದ್ರೆ ಇನ್ನು ಓದುತ್ತಿರುವ ಹುಡುಗನಿಗೆ ಮದುವೆ ಮಾಡುವ ಕತೆ ಬೃಂದಾವನ ಧಾರಾವಾಹಿಯಾಗಿತ್ತು. ಹೀಗಾಗಿ ವಿಶ್ವನಾಥ್ ಹಾವೇರಿ ಅವರನ್ನ ಮೊದಲು ಹೀರೋ ಪಾತ್ರಕ್ಕೆ ಆಯ್ಕೆ ಮಾಡಲಾಗಿತ್ತು.